ಆರ್ಡಿಯ ಶ್ರೀ ದುರ್ಗಾಪರಮೇಶ್ವರಿ ಸಿದ್ಧಿವಿನಾಯಕ ಚಿತ್ತೇರಿ ದೇವಸ್ಥಾನದ ಗೆಂಡೋತ್ಸವವು ಏಪ್ರಿಲ್ 29ರಂದು ಬಹಳ ವಿಜೃಂಭಣೆಯಿಂದ ಜರುಗಿತು. ಆರ್ಡಿ ಶ್ರೀ ದುರ್ಗಾಪರಮೇಶ್ವರಿ ಮತ್ತು ಶ್ರೀ ಚಿತ್ತೇರಿ ದೇವಸ್ಥಾನದಲ್ಲಿ ವರ್ಷಂ ಪ್ರತಿಯಂತೆ ಗೆಂಡೋತ್ಸವವು ಸಂಪನ್ನಗೊಂಡಿತು. ಬೆಳಿಗ್ಗೆಯಿಂದ ಶ್ರೀ ಕ್ಷೇತ್ರದಲ್ಲಿ ಪುಣ್ಯ ನಮಕ ಪ್ರಧಾನ ಹೋಮ, ಕಲಶಾಭಿಷೇಕ, ಗಣಹೋಮ, ತುಲಾಭಾರ ಸೇವೆ, ಹರಿವಾಣ ನೈವೇದ್ಯ, ಮಹಾಪೂಜೆ, ಮಧ್ಯಾಹ್ನ ಅನ್ನ ಸಂತರ್ಪಣೆ, ಸಂಜೆ ಪಾವಂಜೆ ಮೇಳದವರಿಂದ ಪಟ್ಲ ಸತೀಶ್ ಶೆಟ್ಟಿ ನೇತೃತ್ವದಲ್ಲಿ ಯಕ್ಷಗಾನ ಬಯಲಾಟ, ರಾತ್ರಿ ಗೆಂಡ ಸೇವೆ, ಕಲ್ಲುಕುಟಿಕನ ಕೋಲ ದರ್ಶನ, ರಂಗಪೂಜೆ, ಡಕ್ಕೆಬಲಿ ಸೇರಿದಂತೆ ಮತ್ತಿತರ ಕಾರ್ಯಕ್ರಮಗಳು ಸಂಪನ್ನಗೊಂಡವು. ಯಕ್ಷಗಾನದ ಸಂದರ್ಭದಲ್ಲಿ ಪ್ರಸಿದ್ಧ ಭಾಗವತರಾದ ಪಟ್ಲ ಸತೀಶ್ ಶೆಟ್ಟಿಯವರನ್ನು ಸನ್ಮಾನಿಸಲಾಯಿತು. ಸನ್ಮಾನಕ್ಕೆ ಪ್ರತಿಯಾಗಿ ಅವರು ಮಾತುಗಳನ್ನಾಡಿದರು. ಈ ಕ್ಷೇತ್ರಕ್ಕೆ ಹೊಸದಾಗಿ ಬರ್ತಾ ಇದ್ದೇನೆ, ಏನೋ ಒಂದು ವೈಬ್ರೇಷನ್ ಆ ದೇವಸ್ಥಾನದಲ್ಲಿ ಬೇರೆ ಇದೆ. ತಾಯಿ ದುರ್ಗಾ ಮಾತೆಯ ಸಂಪೂರ್ಣ ಒಂದು ಅವಳು ಇಲ್ಲಿ ನೆರೆದಿಂಥ ಪ್ರದೇಶ ಎಂಬುದು ಇದರಲ್ಲಿ ಸ್ಪಷ್ಟವಾಗಿ ಎಷ್ಟೋ ದೇವಸ್ಥಾನಗಳಿಗೆ ನಾನು ಹೋಗಿದ್ದೇನೆ, ಆದರೂ ಇದೊಂದು ಬೇರೆ ವಿಶೇಷವಾಗಿ ಕಾಣ್ತಾ ಇದೆ. ನನಗೆ ಈ ಎಲ್ಲ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ ಈ ಕಾರ್ಯಕ್ರಮವನ್ನು ಇವತ್ತು ನೀವು ನಮಗೆ ಈ ಯೋಗ ಒದಗಿಸಿಕೊಟ್ಟದ್ದು ನಿಮಗೆ ಒಂದು ಪೂರಕವಾದ ಅಭಿನಂದನೆಗಳನ್ನು ಈ ಮೂಲಕ ನಾನು ಸಲ್ಲಿಸ್ತಾ ಇದ್ದೇನೆ. ಆಡಳಿತ ಮಂಡಳಿಗಾಗಿ, ಅರ್ಚಕ ವೈದ್ಯರಿಗಾಗಿ, ನನ್ನ ಹಿರಿಯರು ನಮ್ಮ ಎಸ್ ಎಂ ಶೆಟ್ಟರನ್ನು ನಾನು ನೆನಪು ಮಾಡಿಕೊಳ್ಳಬೇಕು. ಇವತ್ತಲ್ಲಿ ಈ ದೇವಸ್ಥಾನದ ರೂವರೆ ಅಂತ ಹೇಳುವಾಗ ನನಗೆ ಸಂತೋಷ ಆಯಿತು. ಯಾಕೆಂದೇಳಿದ್ರೆ ಮುಂಬೈಯಲ್ಲಿ ನಾವು ಸ್ವಲ್ಪ ಹೆಜ್ಜೆ ಇಡಬೇಕಿದ್ರೆ ಕಾರಣೀಕರ್ತರು ಎಸ್ ಎಂ ಶೆಟ್ಟರು, ಅವರ ಬಗ್ಗೆ ನಾನು ನೆನಪು ಮಾಡಿಕೊಳ್ಳಬೇಕು. ಅವರ ಊರು, ಅವರು ಈ ದೇವಸ್ಥಾನದ ಒಬ್ಬರು ಶ್ರೇಷ್ಠ ವ್ಯಕ್ತಿ ಸ್ಥಾಪಕರು ಅಂತ ಹೇಳುದು ತುಂಬ ಸಂತೋಷ. ನಮಗೂ ಆ ಸೌಭಾಗ್ಯ ಒದಗಿದೆ. ನಿಮ್ಮೆಲ್ಲರ ಮುಂದೆ ನಿಂತು ಮಾತಾಡಲಿಕ್ಕೆ ತಾಯಿ ಭ್ರಮರಾಮ್ಗೆ ಅನುಗ್ರಹ. ನನಗೆ ನಾನು ಯಕ್ಷಗಾನದಲ್ಲಿ ಹೆಜ್ಜೆ ಇಟ್ಟದ್ದು ತಾಯಿ ಕಟಲೇಶ್ವರ ಸನ್ನಿಧಿಯಲ್ಲಿ. ಆ ತಾಯಿ ನನ್ನನ್ನು ಬಿಟ್ಟು ಹಾಕಿಲ್ಲ, ಎಲ್ಲೂ ಬಿಟ್ಟು ಹಾಕಿಲ್ಲ. ಮೇಳ ಪಾವಂಜೆ ಮೇಳ ಮಾಡ್ತೇನಂತ ಹೇಳುವಾಗಲೇ ಪಾಪ ನಮ್ಮ ಸುದರ್ಶನ್ ಪ್ರಹ್ಲಾದನ್ನು ಅವರು ಫೋನ್ ಮಾಡಿ ಆಟವನ್ನು ಬುಕ್ ಮಾಡಿದ್ದಾರೆ. ಆದರೆ ಆಗುವಾಗ ಮಾತ್ರ 3 ವರ್ಷ ಆಯಿತು ಈ ಕೊರೋನಾದ ನಿಟ್ಟಿನಲ್ಲಿ. ಹೀಗೆ ಅನೇಕರು ಈ ಸನ್ನಿಧಿಯಲ್ಲಿ ನಿಂತು ಹೇಳ್ತಾ ಇದ್ದೇನೆ, ಸುಮಾರು 2 ವರ್ಷ 3 ವರ್ಷಕ್ಕಾಗುವ ಆಟ ಬುಕ್ಕಿಂಗ್ ಆಗಿದೆ. ಒಂದು ಪ್ರಥಮ ಮೇಳ, ಏನೂ ಅಂತಗೊಂತು ಇಲ್ಲದ ಮೇಳ, ಕೊರೋನಾದ ಸಂದರ್ಭ ಇಂಥದ್ರಲ್ಲಿ ಒಂದು ಇಂತಿಷ್ಟು ಆಟಗಳು ಒಂದು ದಿವಸ ಗ್ಯಾಪ್ ಇಲ್ಲದೆ ಆಗುವುದಂತ ಹೇಳಿದ್ರೆ ತಾಯಿ ದುರ್ಗಾದೇವಿಯ ಕೃಪೆಯಲ್ಲದಿದ್ರೆ ವ್ಯಕ್ತಿ ಯಾವ ವ್ಯಕ್ತಿಯ ಸಾಧನೆಯೂ ಅಲ್ಲ. ನಾವು ಖಾಲಿ ನಿಮಿತ್ತ ಮಾತ್ರ, ಅದಕ್ಕೂ ದೈವಿ ಕೃಪೆ ಅಂತ ಹೇಳ್ತಾರೆ. ಆದ ಕಾರಣ ಯಾವ ವ್ಯಕ್ತಿ ನಾವು ಜಂಬಕುಚ್ಚು ಕೊಡಬೇಕಾಗಿಲ್ಲ, ದೇವರ ಕೃಪೆ. ಈ ಸಂದರ್ಭದಲ್ಲಿ ಎಸ್ ಎಂ ಶೆಟ್ಟಿ, ಕಿರಣ್ ಕುಮಾರ್ ಶೆಟ್ಟಿ, ಕಿರಣ್ ಕುಮಾರ್ ಶೆಟ್ಟಿ, ಕರುಣಾಕರ ತೋಳಾರ್, ವಿಕಾಸ್ ತೋಳಾರ್, ಸುರೇಶ್ ಶೆಟ್ಟಿ ಸಾಯಿ ನಿಲಯ ಆರ್ಡಿ, ನಿತ್ಯಾನಂದ ಶೆಟ್ಟಿ ಆರ್ಡಿ ಬಿಡಾರದ ಮನೆ, ವಿನಯ್ ಶೆಟ್ಟಿ, ಪ್ರದೀಪ್ ಕುಮಾರ್ ಶೆಟ್ಟಿ, ಪ್ರಹ್ಲಾದ್ ಶೆಟ್ಟಿ, ಗಣೇಶ್ ಅರಸಮ್ಮಕಾನು, ಸುದರ್ಶನ್ ಆರ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಶುಭ ಮಂಗಳಂ.
ಶಿವಾ.